ಹಲೋ ಸ್ಟೂಡೆಂಟ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆಇಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ. ಅದೇನೆಂದರೆ, ಇದುವರೆಗೆ ನೀವು ಆರ್ ಡಿ ನಂಬರು ಮತ್ತು ಸ್ಟಡಿ ಡೀಟೇಲ್ಸನ್ನು ನೀಡದೆ ಹೋದರೆ ಅದಕ್ಕೆ ಇನ್ನೂ ಕಾಲಾವಕಾಶ ಕೊಟ್ಟು 7ನೇ ತಾರೀಕುವರೆಗೂ ನೀವು ಸ್ಟಡಿ ಡೀಟೇಲ್ಸ್ನ ಎಂಟ್ರಿ ಮಾಡ್ಬೋದು. ರಾಜ್ಯಾದ್ಯಂತ ಅತಿವೃಷ್ಟಿ ಆಗುತ್ತಿರೋ ಕಾರಣ ಆಗಿಂದಾಗೆ ಕರೆಂಟು ಕಡಿತ ಆಗ್ತಾಯಿದೆ. ಇದನ್ನು ಅನುಸರಿಸಿ ನಿಮ್ಮ ಇನ್ಫಾರ್ಮೇಷನ್ಸು, ಯಾವ್ಯಾವ ಇನ್ಫಾರ್ಮೇಷನ್ಸ್ ಅಂತ ಅಂದರೆ, ಒಂದು ಆರ್ ಡಿ ಡೀಟೇಲ್ಸು, ಇನ್ನೊಂದು ಸ್ಟಡಿ ಡೀಟೇಲ್ಸ್ನ ನೀಡದೆ ಹೋಗಿದ್ರೆ ಅದಕ್ಕೆ ಕಾಲಾವಕಾಶ ಕೊಟ್ಟು 7ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಮೊದಲನೇದು ಏನಪ್ಪ ಅಂತ ಅಂದರೆ, ಸಾಲ ವ್ಯಾಸಂಗ ವಿವರಗಳು ಅಂದರೆ ಸ್ಟಡಿ ಸರ್ಟಿಫಿಕೇಟ್ಸು ನಿಮ್ಮದು ಇನ್ಕಂಪ್ಲೀಟ್ ಆಗಿದ್ದರೆ ನಿಮಗೆ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ ಲಿಂಕು ಓಪನ್ ಇರುತ್ತೆ. ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆವರೆಗೂ ಮತ್ತು ಸಂಡೇ ಇವತ್ತು ಫುಲ್ ಡೇ ಇರುತ್ತೆ. ನೀವು ಆ ಲಿಂಕನ್ನ ಯೂಸ್ ಮಾಡಿಕೊಂಡು ನಿಮ್ಮ ಸಾಲ ದಾಖಲೆ ಪರಿಶೀಲನೆ ಆಗದೇ ಇದ್ದರೆ ನೀವು ಕರೆಕ್ಟಾಗಿ ಸ್ಟಡಿ ಡೀಟೇಲ್ಸ್ನ ನೀಡಬೇಕು. ಸಪೋಸ್ ನೀವು ಅದೇ ರೀತಿ ಬ್ಲ್ಯಾಂಕ್ ಬಿಟ್ಟಿದ್ರೂ ಕೂಡ ಅದನ್ನು ಫಿಲಪ್ ಮಾಡೋದಕ್ಕೆ ಅವಕಾಶ ನೀಡಿದ್ದಾರೆ. ಸೊ ಸಪೋಸ್ ನೀವು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ರು ಸಹ ಅದನ್ನು ನೀವು ಕರೆಕ್ಟ್ ಮಾಡ್ಕೋಬೋದು. ಅದೇ ರೀತಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಆರ್ ಡಿ ಸಂಖ್ಯೆ ಇರುತ್ತೆ, ಅದನ್ನು ನೀವು ತಪ್ಪಾಗಿ ಕೊಟ್ಟಿದ್ರೆ, ಸಪೋಸ್ ಅದೇ ಬ್ಲ್ಯಾಂಕ್ ಬಿಟ್ಟಿದ್ರೆ ಅದನ್ನು ಕೂಡ ಆನ್ಲೈನಲ್ಲಿ ಲಿಂಕು ಓಪನ್ ಆಗಿದೆ, ಆ ಲಿಂಕನ್ನ ಉಪಯೋಗಿಸ್ಕೊಂಡು ಕರೆಕ್ಟ್ ಆರ್ ಡಿ ನಂಬರನ್ನು ಕೊಡಬೇಕಾಗುತ್ತೆ. ಸೊ ಇದರಿಂದ ನಿಮಗೆ ಇನ್ನೂ ಕಾಲಾವಕಾಶ ಸಿಗುತ್ತೆ. ಯಾರು ಸರಿಯಾಗಿ ಮಾಹಿತಿ ನೀಡದೆ ಹೋಗಿದ್ರೆ ಈಗ ಆ ಲಿಂಕನ್ನು ಉಪಯೋಗಿಸ್ಕೊಂಡು ಸರಿಯಾದ ವಿವರವನ್ನು ನೀಡಿ. ಅದೇ ರೀತಿ ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊಂಡು ಸಂಬಂಧಪಟ್ಟ ಬಿ ಇ ಒ ಆಫೀಸ್ಗೆ ಹೋಗಿ ನಿಮ್ಮ ಸ್ಟಡಿ ಸರ್ಟಿಫಿಕೇಟನ್ನು ವೆರಿಫೈ ಮಾಡ್ಕೊಳ್ಳಿ. ಈ ಜಾತಿ ಮತ್ತು ಆದಾಯಕ್ಕೆ ಯಾವುದೇ ರೀತಿ ವೆರಿಫಿಕೇಷನ್ ಮಾಡೋ ಅವಶ್ಯಕತೆ ಇರೋಲ್ಲ, ಯಾಕೆಂದರೆ ಅವರು ಕೆ ಇ ಅವರು ಆನ್ಲೈನ್ ಮುಖಾಂತರನೇ ವೆರಿಫೈ ಮಾಡ್ತಾರೆ. ನೀವು ಕರೆಕ್ಟ್ ಆರ್ ಡಿ ನಂಬರ್ ಕೊಟ್ಟಿದ್ರೆ ಕರೆಕ್ಟಾಗಿ ವೆರಿಫೈ ಆಗುತ್ತೆ, ತಪ್ಪು ಕೊಟ್ಟಿದ್ರೆ ಮತ್ತೆ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಆನ್ಲೈನಲ್ಲಿ ವೆರಿಫೈ ಮಾಡ್ಕೋಬೇಕಪ್ಪ ಅಂತ ಅಂದರೆ ಕರೆಕ್ಟ್ ಆರ್ ಡಿ ನಂಬರ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅದು ಲಿಂಕ್ ನೋಡಿ, ಇಲ್ಲೇ ಕೊಟ್ಟಿದ್ದಾರೆ. ಸೊ ಇಲ್ಲೇ ಇದೆ ನೋಡಿ, ಯು ಜಿ ಸಿ ಇ ಟಿ 2022 ಆನ್ಲೈನ್ ಅಪ್ಲಿಕೇಶನ್ ಎಡಿಟ್ ಲಿಂಕ್, ಆರ್ ಡಿ ಸಂಖ್ಯೆ ಅಧ್ಯಯನದ ವಿವರಗಳಾಗಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಕರೆಕ್ಟಾಗಿ ಕೊಟ್ಟಿದ್ರೆ ಈ ರೀತಿ ಬರುತ್ತೆ ನೋಡಿ, ಒಬ್ರದ್ದು ಸ್ಟೂಡೆಂಟದ್ದು ಎಂಟ್ರಿ ಮಾಡಿದ್ದೀವಿ, ಇಲ್ಲಿ ಕರೆಕ್ಟ್ ಆರ್ ಡಿ ನಂಬರ್ ಕೊಟ್ಟಿದ್ದಾರೆ, ಇವ್ರದ್ದು ಕ್ಲೈಮು ಕ್ಯಾಟಗರಿ 1 ಪ್ರಾವರ್ಗ 1. ಅದೇ ರೀತಿ ಇನ್ಕಮ್ ಸರ್ಟಿಫಿಕೇಟ್ ಕೂಡ 2 ಎಕ್ಸೆಪ್ಟೆಡ್. ಈ ರೀತಿ ಬಂದರೆ ನೀವು ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ. ಸಪೋಸು ಇಲ್ಲಿ ಇನ್ವ್ಯಾಲಿಡ್ ಅಂತ ಬಂದರೆ ಆಗ ನೀವು ಅದನ್ನು ಉಪಯೋಗಿಸ್ಕೊಂಡು ರೀ ಎಂಟ್ರಿ ಮಾಡಬೇಕಾಗುತ್ತೆ. ಅದೇ ರೀತಿ ಸ್ಟಡಿ ಡೀಟೇಲ್ಸು ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಸ್ಟಡಿ ಡೀಟೇಲ್ಸು ಬರುತ್ತೆ. ನಿಮ್ಮದು ಆಲ್ರೆಡಿ ವೆರಿಫೈ ಆಗಿದ್ದರೆ ನಿಮಗೆ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ನೋಡಿ, ಇವ್ರದ್ದೆಲ್ಲ ಬ್ಲಾಕ್ ಆಗಿದೆ ಅಂತಂದರೆ ಇವ್ರದ್ದು ಸ್ಟಡಿ ಸರ್ಟಿಫಿಕೇಟು ವೆರಿಫೈ ಆಗಿದೆ ಅಂತ. ನೋಡಿ, ಯಾವ ವಿದ್ಯಾರ್ಥಿಗಳು ಇನ್ನೂ ಇನ್ಕಂಪ್ಲೀಟ್ ಇದೆ ನಿಮ್ಮ ಡೇಟಾ, ಈಗ ಕಾಲಾವಕಾಶ ನೀಡಿದ್ದಾರೆ, ಅದರ ಕಾಲಾವಕಾಶ ಉಪಯೋಗಿಸ್ಕೊಂಡು ರೀ ಎಂಟ್ರಿ ಮಾಡಿ. ಇದೇ ರೀತಿಯ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಧನ್ಯವಾದಗಳು.